ಈಗ ವೆಲ್ಕಮ್ ಟು ವೇದಾಂತ್ ಪಾಠಶಾಲೆ ನಮ್ಮ ವೇದಾಂತ್ ಪಾಠಶಾಲೆಯ ಟೆಲಿಗ್ರಾಂ ಗ್ರೂಪ್ ಇದೆ ಅದರ ಹೆಸರು ವಿಪಿ ಚಾನೆಲ್ ಅಂತ ಸಪೋಸ್ ನೀವೇನಾದ್ರೂ ಅದಕ್ಕೆ ಆಡ್ ಆಗಿಲ್ಲ ಅಂತಂದ್ರೆ ಇವತ್ತು ಆಡ್ ಆಗಿ ಕೆಲವೊಮ್ಮೆ ನಾನು ಹಾಕೋ ವಿಡಿಯೋಸ್ ನ ಅಪ್ಡೇಟ್ ನಿಮಗೆ ಸಿಗೋದಿಲ್ಲ ನೋಟಿಫಿಕೇಶನ್ ಬರೋದಿಲ್ಲ ನಿಮಗೆ ಯೂಟ್ಯೂಬ್ ಕಡೆಯಿಂದ ಹಾಗಾಗಿ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ ಅನ್ನ ನಾನು ನಿಮಗೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಮಾಡ್ತಾ ಇರ್ತೀನಿ ಅದರ ಜೊತೆಲಿ ಪಿ ಎಸ್ ಐ ಹಾಗೂ ಕೆ ಎಸ್ ಪರೀಕ್ಷೆಗಳಿಗೆ ಉಪಯೋಗ ಆಗುವಂತಹ ಇನ್ಫಾರ್ಮೇಶನ್ ಕೂಡ ನಿಮಗೆ ಅಲ್ಲಿ ಸಿಗುತ್ತೆ ಹಾಗೂ ನಮ್ಮ ವೇದಾಂತ್ ಪಾಠಶಾಲೆಯ ಆಪ್ ಇದೆ ಪ್ಲೇಸ್ಟೋರ್ ನಲ್ಲಿ ನೀವು ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬಹುದು ಅಥವಾ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಪ್ರೊವೈಡ್ ಮಾಡಿರ್ತೀನಿ ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿ ನೀವು ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನಾನು ನಿಮಗೆ ಫ್ರೀ ಮಾಕ್ ಟೆಸ್ಟ್ ಅನ್ನ ಕೊಡ್ತಾ ಇದೀನಿ ಎವ್ರಿ ಮಂಡೇ ಟಾಪ್ ಟೆನ್ ಕ್ವೆಸ್ಟನ್ಸ್ ಕರೆಂಟ್ ಅಫೇರ್ಸ್ ಗೆ ಸಂಬಂಧಿಸಿದ ಟಾಪ್ ಟೆನ್ ಟೆಸ್ಟ್ ನಿಮ್ಗೆ ಇರುತ್ತೆ ಅದಲ್ಲದೆ ಮುಂದಿನ ದಿನಗಳಲ್ಲಿ ಪೇಪರ್ ಟೂ ಗು ಸಂಬಂಧಿಸಿದ ಹಾಗಿನ ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ನಮ್ಮ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು ಇದು ಕಂಪ್ಲೀಟ್ ಆಗಿ ಫ್ರೀ ಆಗಿದೆ ಓಕೆ ಇವತ್ತು ನಾನ್ ನಿಮ್ ಜೊತೆ ದ ಹಿಂದೂ ನ್ಯೂಸ್ ಪೇಪರ್ ನ ಕೆಲವು ಹೆಡ್ಲೈನ್ಸ್ ಗಳ ಅನುವಾದ ಮಾಡೋದು ಹೇಗೆ ಅಂತ ಈ ಒಂದು ವಿಡಿಯೋಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಕ್ಲಾಸ್ ನ ಸ್ಟಾರ್ಟ್ ಮಾಡೋ ಮುನ್ನ ನಮ್ಮ ವೇದಾಂತ ಪಾಠಶಾಲೆಯಲ್ಲಿ ಪಿ ಎಸ್ ಐ ಪೇಪರ್ ಒನ್ ಗೆ ಸಂಬಂಧಿಸಿದ ಹಾಗಿನ ಆನ್ಲೈನ್ ಕ್ಲಾಸಸ್ ಅನ್ನ ಮತ್ತೊಮ್ಮೆ ಶುರು ಮಾಡ್ತಾ ಇದೀವಿ ಇದು ನಮ್ಮ ನಾಲ್ಕನೇ ಬ್ಯಾಚ್ ಆಗಿದೆ ಈ ಹಿಂದೆ ನಮ್ಮ ಬ್ಯಾಚಸ್ ನಾನು ಟೆಲಿಗ್ರಾಮ್ ನಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೆ ಈಗ ನಾನ್ ನಿಮ್ಗೆ ಈಗಷ್ಟೇ ತಿಳಿಸ್ಕೊಟ್ಟೆ ನಮ್ಮ ವೇದಾಂತ ಪಾಠಶಾಲೆಯ ಆಪ್ ಇದೆ ಅಂತ ಅಲ್ಲಿ ನಡೆಸ್ತಾ ಹೋಗ್ತೀನಿ ಇದು ತರ್ಟಿ ಡೇಸ್ ಕೋರ್ಸ್ ಆಗಿರುತ್ತೆ ಇದರಲ್ಲಿ ನಾನ್ ನಿಮ್ ಜೊತೆ ದ ಹಿಂದೂ ಹಾಗೂ ಪ್ರಜಾವಾಣಿಗೆ ಸಂಬಂಧಿಸಿದ ವಿಷಯಗಳು ಹಾಗೂ ಅದರಲ್ಲಿ ಬರುವಂತಹ ಪ್ಯಾರಾಗ್ರಾಫ್ ಅಥವಾ ಇನ್ನಿತರ ಇನ್ಫರ್ಮೇಶನ್ ಅನ್ನ ತಗೊಂಡು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸಪೋಸ್ ನೀವೇನಾದ್ರೂ ಈ ಕ್ಲಾಸಸ್ ಗೆ ಸೇರ್ಕೋಬೇಕು ಅಂತ ಅಂತ ಇದ್ದಲ್ಲಿ ಇದೇ ತಿಂಗಳ ಅಂದ್ರೆ ಮೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು ನಿಮ್ಗೆ ಟೆನ್ ಪರ್ಸೆಂಟೇಜ್ ಅಷ್ಟು ಡಿಸ್ಕೌಂಟ್ ಇರುತ್ತೆ ಸಪೋಸ್ ನೀವೇನಾದ್ರೂ ಓಲ್ಡ್ ಸ್ಟೂಡೆಂಟ್ ಇದ್ದೀರಾ ಅಂತ ಇದ್ದಲ್ಲಿ ನಿಮ್ಗೆ ಎಕ್ಸ್ಟ್ರಾ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಇರುತ್ತೆ ಫಿಫ್ಟಿ ಲಿಮಿಟೆಡ್ ಸೀಟ್ಸ್ ಇದೆ ಎರಡು ಬ್ಯಾಚಸ್ಗೂ ಕೂಡ ಸಪರೇಟ್ ಸಪರೇಟ್ ಆಗಿ ಆಲ್ರೆಡಿ ಟ್ವೆಂಟಿ ಫೈವ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಉಳಿದಿರೋದು ಟ್ವೆಂಟಿ ಸೊ ಹಾಗಾಗಿ ನೀವೇನಾದ್ರೂ ಈ ಕ್ಲಾಸ್ಗೆ ಸೇರ್ಕೊಳ್ಬೇಕು ಅಂತ ಇದೀರಾ ಅಂತ ಇದರಲ್ಲಿ ಇವತ್ತೇ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಳ್ಳಿ ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಓಕೆ ಬನ್ನಿ ನಮ್ಮ ಸೆಷನ್ ಸ್ಟಾರ್ಟ್ ಮಾಡೋಣ ಈ ರೀತಿಯಲ್ಲಿದೆ ಇವತ್ತಿನ ಐದು ವಾಕ್ಯಗಳು ಹೇಗೆ ಅದನ್ನ ಅನುವಾದ ಮಾಡೋದು ಅಂತ ಹೇಳ್ಕೊಡ್ತಾ ಹೋಗ್ತೀನಿ ಮೊದಲನೇ ವಾಕ್ಯವನ್ನ ನಾನು ಇಲ್ಲಿ ತಗೊಂಡಿದ್ದೀನಿ ಕೋವಿಶೀಲ್ಡ್ ಸೆಕೆಂಡ್ ಡೋಸ್ ನೌ ಆಫ್ಟರ್ ಟ್ವೆಲ್ ಟು ಸಿಕ್ಸ್ಟೀನ್ ವೀಕ್ಸ್ ಓಕೆ ಬರೆಯೋಣ ಕೋವಿಶೀಲ್ಡ್ ಇದನ್ನ ಹೀಗೆ ತಗೊಳ್ತೀವಿ ಸೆಕೆಂಡ್ ಅಂತ ಹೇಳಿದ್ದಾರೆ ಎರಡನೇ ಅಂತ ತಗೊಳ್ಬಹುದು ಡೋಸ್ ಅಂತ ಹೇಳಿರೋ ಕಾರಣ ನಾನಿಲ್ಲಿ ಔಷಧಿ ಅಂತ ತಗೊಳ್ತಾ ಇದ್ದೀನಿ ನಾವು ಈಗ ಆಫ್ಟರ್ ನಂತರ ಹನ್ನೆರಡರಿಂದ ಹದಿನ ಹನ್ನೆರಡರಿಂದ ಹದಿನಾರು ಹೀಗೆ ತಗೊಳ್ತೀವಿ ವೀಕ್ಸ್ ಅಂತ ಹೇಳಿದ್ದಾರೆ ವಾರಗಳು ಅಂತ ತಗೊಳ್ಬಹುದು ಸೊ ಇಲ್ಲಿಗೆ ಒಕ್ಯಾಬುಲರಿ ಕಂಪ್ಲೀಟ್ ಆಗಿದೆ ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಏನು ಹೇಳ್ತಾ ಇದ್ದಾರೆ ಅಂತ ಇಲ್ಲಿ ನಾವು ಮಾತಾಡ್ತಾ ಇರೋದು ಔಷಧಿಯ ಬಗ್ಗೆ ಇದರ ಹೆಸರು ಕೋವಿಶೀಲ್ಡ್ ಇದು ಮೊದಲನೇ ಬಾರಿಗೆ ಕೊಡ್ತಾ ಇರೋದಲ್ಲ ಎರಡನೇ ಬಾರಿಗೆ ಕೊಡ್ತಾ ಇರೋದು ಆದ್ರೆ ಇದು ಯಾವಾಗ ಲಭ್ಯವಿದೆ ಅಂತ ನಮಗೆ ಹೇಳ್ತಾ ಇದ್ದಾರೆ ಯಾವಾಗ ಲಭ್ಯವಿದೆಯಂತೆ ಹನ್ನೆರಡರಿಂದ ಹದಿನಾರು ವಾರಗಳ ನಂತರ ನಮ್ಗೆ ಇದು ಲಭ್ಯವಿದೆ ಹೀಗೆ ಹೇಳ್ತಾ ಇದ್ದಾರೆ ಸೊ ಮೊದಲಿಗೆ ನಾನು ಇಲ್ಲಿ ಮಾತಾಡ್ತಾ ಇರೋದು ಯಾವುದರ ಬಗ್ಗೆ ಅದೇ ನಮ್ಮ ಸಬ್ಜೆಕ್ಟ್ ಆಗುತ್ತೆ ಬರಿತಾ ಇದ್ದೀನಿ ಕೋವಿಶೀಲ್ಡ್ ನಾನ್ ಡೈರೆಕ್ಟ್ ಆಗಿ ಔಷಧಿ ಅಂತ ಬರೆದ್ರೆ ತಪ್ಪಾಗುತ್ತೆ ಬಿಕಾಸ್ ಇದು ಎರಡನೇ ಬಾರಿಗೆ ಕೊಡ್ತಾ ಇರೋದು ಡೋಸ್ ಅನ್ನ ನಾವು ಕೆಲವೊಮ್ಮೆ ಡೋಸ್ ಅಂತಾನೆ ತಗೊಳ್ತೀವಿ ಕೆಲವೊಮ್ಮೆ ಔಷಧಿ ಅಂತ ತಗೊಳ್ತೀವಿ ಎರಡರಲ್ಲಿ ಯಾವ್ದನ್ನಾದ್ರೂ ಬರಿ ಬರಿಬಹುದು ನಾವು ಎರಡರಲ್ಲಿ ಯಾವ್ದನ್ನಾದ್ರೂ ತಗೊಳ್ಬಹುದು ಓಕೆ ಬರೆಯೋಣ ಎರಡನೇ ಔಷಧಿ ಅಥವಾ ಡೋಸ್ ಯಾವಾಗ ಲಭ್ಯ ಇರೋದು ಅಂತ ಬರಿಬೇಕೀಗ ನಾವಿಲ್ಲಿ ಈಗ ಹನ್ನೆರಡರಿಂದ ರಿಂದ ಅಂದ್ರೆ ಇದು ಹೈಫನ್ ಇದೆ ಅಲ್ವಾ ಇದನ್ನ ರಿಂದ ಅಂತ ಹೇಳ್ತಾ ಇರೋದು ಹನ್ನೆರಡರಿಂದ ಹದಿನಾರು ವಾರಗಳ ನಂತರ ಅವರು ಲಭ್ಯವಿರುತ್ತೆ ಅಂತ ಹೇಳಿಲ್ಲ ಬಟ್ ಅದರ ಅರ್ಥ ಅದೇ ಅಲ್ವಾ ನೋಡಿ ನಾನಿಲ್ಲಿ ಬರ್ತಿದ್ದೀನಿ ಅಲ್ಲಿ ಇದ್ದಂತಹ ಪದಗಳನ್ನೇ ತಗೊಂಡು ನಾನಿಲ್ಲಿ ವಾಕ್ಯ ಮಾಡಿರೋದು ಓದ್ತೀನಿ ಕೇಳಿಸ್ಕೊಳ್ಳಿ ಕೋವಿಶೀಲ್ಡ್ ಎರಡನೇ ಔಷಧಿ ಅಥವಾ ಎರಡನೇ ಡೋಸ್ ಈಗ ಹನ್ನೆರಡರಿಂದ ಹದಿನಾರು ವಾರಗಳ ನಂತರ ಕ್ಲಿಯರಾ ಓಕೆ ಬನ್ನಿ ಎರಡನೇ ವಾಕ್ಯದಡೆಗೆ ಹೋಗೋಣ ಹೀಗಿದೆ ಮೊಹಮ್ಮದ್ ನಾಸೀದ್ ಫ್ಲೋನ್ ಟು ಜರ್ಮನಿ ಫಾರ್ ಟ್ರೀಟ್ಮೆಂಟ್ ಓಕೆ ಹೆಸರು ಹೀಗೆ ಇರುತ್ತೆ ಯಾವುದೇ ಬದಲಾವಣೆ ಇರೋದಿಲ್ಲ ಕನ್ನಡದಲ್ಲಿ ಬರೀತೀವಿ ಅಷ್ಟೇ ಫ್ಲೋನ್ ಅಂತ ಇದೆ ಇದ್ರ ಬಗ್ಗೆ ನಾನು ಹೇಳಬೇಕು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಫ್ಲೈ ಫ್ಲೂ ಫ್ಲೋನ್ ಓಕೆನಾ ಫ್ಲೈ ಅಂತ ಅಂದ್ರೆ ಹಾರುವುದು ಅಂತ ಕ್ಲಿಯರ್ ಇಲ್ಲಿ ಗಮನಿಸಬೇಕು ವಿ ಒನ್ ಅಂದ್ರೆ ವರ್ಬ್ ಫಸ್ಟ್ ಫಾರ್ಮ್ ಪ್ರೆಸೆಂಟ್ ಟೆನ್ಸ್ ಅದು ವಿ ಟೂ ಅಂದ್ರೆ ಪಾಸ್ಟ್ ಟೆನ್ಸ್ ಇದು ವರ್ಬ್ ಸೆಕೆಂಡ್ ಫಾರ್ಮ್ ವಿ ತ್ರೀ ಅಂದ್ರೆ ಪಾಸ್ಟ್ ಪಾರ್ಟಿಸಿಪಲ್ ಇಸ್ ಇಟ್ ಕ್ಲಿಯರ್ ಇಲ್ಲಿ ನಿಮ್ಗೆ ಮೆನ್ಷನ್ ಆಗಿರೋದೇನು ಫ್ಲೋನ್ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ನಾವು ತಗೊಳ್ಬೇಕು ಪಾಸ್ಟ್ ಟೆನ್ಸ್ ರೀತಿಯಲ್ಲಿ ತಗೊಳ್ಬೇಕು ಹಾರಲಿದ್ದಾರೆ ತಪ್ಪಾಗುತ್ತೆ ಹಾರುತ್ತಾರೆ ಅದು ಕೂಡ ತಪ್ಪಾಗುತ್ತೆ ಏನ್ ಮಾಡಿದ್ರು ಅಲ್ಲಿಗೆ ಆಲ್ರೆಡಿ ಅವರು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾನು ಇಲ್ಲಿ ತಗೊಳ್ತಾ ಇರುವಂತಹ ಪದ ಹಾರಿದರು ಅಂದ್ರೆ ಕ್ರಿಯೆ ನಡೆದು ಹೋಗಿದೆ ಕ್ಲಿಯರಾ ಎಲ್ಲಿಗೆ ಜರ್ಮನಿ ಅಂತ ಹೇಳಿದ್ದಾರೆ ಇದನ್ನ ಹೀಗೆ ಬರಿತೀವಿ ಇಟು ಅನ್ನೋದನ್ನ ಇಲ್ಲಿ ತಗೊಳ್ತೀವಿ ಜರ್ಮನಿಗೆ ಯಾವುದಕ್ಕಾಗಿ ಫಾರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಅಂತ ಅಂದ್ರೆ ಚಿಕಿತ್ಸೆ ಅಂತ ಹೇಳಬಹುದು ಫಾರ್ನ ಬಳಕೆ ಇಲ್ಲಿ ಮಾಡ್ತೀವಿ ಚಿಕಿತ್ಸೆಗಾಗಿ ಕ್ಲಿಯರ್ ಎಸ್ ಸೊ ಇಲ್ಲಿಗೆ ಒಕಾಬಲರಿ ಕಂಪ್ಲೀಟ್ ಆಗಿದೆ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಚಿಕಿತ್ಸೆಗೆ ಎಲ್ಗೋ ಹೋಗಿದ್ದಾರೆ ಚಿಕಿತ್ಸೆಗೆ ಎಲ್ಲಿಗೆ ಹೋಗಿದ್ದಾರೆ ಜರ್ಮನಿಗೆ ಅವ್ರು ಹೋಗಿರೋದು ಇಲ್ಲಿ ಒಂದು ಪದದ ಬಳಕೆ ಮಾಡಿ ಹೇಳಲಾಗ್ತದೆ ಅದೇನು ಅಂತಂದ್ರೆ ಹಾರಿದರು ಹಾರಿದರು ಅಂತಂದ್ರೆ ಫ್ಲೈಟ್ ಅಲ್ಲಿ ಹೋದ್ರು ಅಂತ ಅರ್ಥ ಈಗ ಬರೆಯುವಂತಹ ಸಮಯ ಮೊಹಮ್ಮದ್ ನಶೀದ್ ಚಿಕಿತ್ಸೆಗಾಗಿ ಜರ್ಮನಿಗೆ ಹಾರಿದರು ಫುಲ್ ಸ್ಟಾಪ್ ಗಮನಿಸಿ ಸಬ್ಜೆಕ್ಟ್ ಓಕೆನಾ ಇವರು ನಡೆಸ್ತಾ ಇರುವಂತ ಕ್ರಿಯೆ ಹಾರಿರುವುದು ಎಲ್ಲಿಗೆ ಯಾವುದಕ್ಕಾಗಿ ಅರ್ಥ ಆಗ್ತಾ ಇದೆಯಾ ಹೀಗೆ ನಾನಿಲ್ಲಿ ತಗೊಂಡಿದ್ದೀನಿ ಇದು ನಮ್ಮ ಆಬ್ಜೆಕ್ಟ್ ಆಗುತ್ತೆ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೋ ಡೌಟ್ ಕನ್ನಡದಲ್ಲಿ ಯಾವುದೇ ಸ್ಪೆಲಿಂಗ್ ಮಿಸ್ಟೇಕ್ ಮಾಡೋದಿಲ್ಲ ಆದ್ರೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಕೆಲವೊಮ್ಮೆ ಕನ್ನಡದಲ್ಲಿ ಮಿಸ್ಟೇಕ್ ಆಗುತ್ತೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬಹಳಷ್ಟು ಜನ ನನಗೆ ಟ್ರಾನ್ಸ್ಲೇಷನ್ ಬಗ್ಗೆ ಮಾತಾಡುವಾಗ ಅಥವಾ ನಿಮ್ಮ ಡೌಟ್ಸ್ ನಾನು ಕಾಲಲ್ಲಿ ಕ್ಲಿಯರ್ ಮಾಡುವಾಗ ಹೀಗೆ ಹೇಳ್ತೀರಾ ಹೇಗೆ ನಾವು ಇದನ್ನ ರೆಡ್ಯೂಸ್ ಮಾಡೋದು ಅಂತ ನಾನು ನಿಮ್ಗೊಂದು ಸಿಂಪಲ್ ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ಮನೇಲಿ ಯಾರಿಗಾದ್ರೂ ಪುಸ್ತಕವನ್ನು ಕೊಟ್ಟು ಡಿಕ್ಟೇಷನ್ ಹೇಳಿಕೊಂಡು ಪ್ರಾಕ್ಟೀಸ್ ಮಾಡಿ ಅಥವಾ ನೀವೇ ನಿಮ್ಮ ವಾಯ್ಸ್ ರೆಕಾರ್ಡಿಂಗ್ ಮುಖಾಂತರ ಯಾವ್ದಾದ್ರೂ ಸಣ್ಣ ಪ್ಯಾರಾಗ್ರಾಫ್ ಇಲ್ಲ ಒಂದು ಹತ್ತು ಪದಗಳನ್ನ ರೆಕಾರ್ಡ್ ಮಾಡಿಟ್ಕೊಳ್ಳಿ ಬಿಡುವಿನ ಸಮಯದಲ್ಲಿ ಅದನ್ನ ಡಿಕ್ಟೇಷನ್ ರೀತಿಯಲ್ಲಿ ನೀವು ಬಳಸಿಕೊಂಡು ನೀವು ಕನ್ನಡ ರೈಟಿಂಗ್ ನ ಇನ್ನಷ್ಟು ಚೆನ್ನಾಗಿ ವೃದ್ಧಿಸ್ಕೊಳ್ಬಹುದು ಹಾಗೂ ಇದರಿಂದ ನೀವು ನಿಮ್ಮ ಸ್ಪೆಲಿಂಗ್ ಮಿಸ್ಟೇಕ್ಸ್ ನ ರೆಡ್ಯೂಸ್ ಮಾಡ್ಕೊಳ್ಬಹುದಾಗಿದೆ ಓಕೆ ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು ಬನ್ನಿ ನಮ್ಮ ಮೂರನೇ ವಾಕ್ಯದೆಡೆಗೆ ಹೋಗೋಣ ಹೀಗಿದೆ ಓದ್ತೀನಿ ಕೇಳಿಸ್ಕೊಳ್ಳಿ ಸುಪ್ರೀಂ ಕೋರ್ಟ್ ಆಸ್ಕ್ಸ್ ಡೆಲ್ಲಿ ಟು ಓಪನ್ ಮೀಲ್ ಸೆಂಟರ್ಸ್ ಓಕೆ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ದಾರೆ ಬರೆಯೋಣ ಸುಪ್ರೀಂ ಕೋರ್ಟ್ ಹೀಗೂ ಬರಿಬಹುದು ಅಥವಾ ಸರ್ವೋಚ್ಚ ನ್ಯಾಯಾಲಯ ಓಕೆನಾ ಆಸ್ಕ್ಸ್ ಅಂತ ಇದೆ ಆಸ್ಕ್ಸ್ ಅಂತ ಇದೆ ಹೀಗಂದ್ರೆ ಕೇಳುತ್ತದೆ ಓಕೆ ಏನನ್ನ ಡೆಲ್ಲಿ ಟು ಓಪನ್ ಮೀಲ್ ಸೆಂಟರ್ಸ್ ಡೆಲಿ ದೆಹಲಿ ಟು ಓಪನ್ ತೆರೆಯಲು ಏನನ್ನ ಮೀಲ್ ಸೆಂಟರ್ಸ್ ಮೀಲ್ ಅನ್ನೋದನ್ನ ಆಹಾರ ಅಂತ ತಗೊಳ್ತಿದೀನಿ ಊಟ ಅಂತನ ಆದ್ರೂ ತಗೊಳ್ಬಹುದು ಸೆಂಟರ್ಸ್ ಅಂದ್ರೆ ಕೇಂದ್ರ ಆದ್ರೆ ಇಲ್ಲಿ ಎಸ್ ನ ಬಳಕೆ ಆಗಿದೆ ಬಹು ವಚನ ಕೇಂದ್ರಗಳು ಹೀಗೆ ಬರಿಬೇಕು ಸೊ ಇಲ್ಲಿಗೆ ಒಕುಲರಿ ಕಂಪ್ಲೀಟ್ ಆಗಿದೆ ಅರ್ಥ ಮಾಡ್ಕೊಳ್ಳುವಂತಹ ಸಮಯ ಇಲ್ಲಿ ಆಹಾರ ಕೇಂದ್ರಗಳನ್ನ ತೆರಿಬೇಕು ಅಂತ ಯಾರೋ ಕೇಳ್ತಾ ಇದ್ದಾರೆ ಯಾರು ಸುಪ್ರೀಂ ಕೋರ್ಟ್ ಎಲ್ಲಿ ತೆಗೆಯೋದಕ್ಕೆ ಹೇಳ್ತಾ ಇರೋದು ದೆಹಲಿಯಲ್ಲಿ ಬರಿತಾ ಇದ್ದೀನಿ ಗಮನ ಇಟ್ಟು ನೋಡ್ಕೊಳ್ಳಿ ಆಹಾರ ಅಥವಾ ಊಟದ ಕೇಂದ್ರಗಳನ್ನು ತೆರೆಯಲು ಯಾರು ಹೇಳಿರೋದು ಸರ್ವೋಚ್ಚ ನ್ಯಾಯಾಲಯ ದೆಹಲಿಯನ್ನು ಏನ್ ಮಾಡುತ್ತೆ ಕೇಳುತ್ತದೆ ಇದನ್ನ ಹೀಗೂ ಬರೀಬಹುದು ಸರ್ವೋಚ್ಚ ನ್ಯಾಯಾಲಯವು ದೆಹಲಿಯನ್ನು ಆಹಾರ ಕೇಂದ್ರಗಳನ್ನು ತೆರೆಯಲು ಕೇಳುತ್ತದೆ ಹೀಗೂ ಕೂಡ ಬರಿಬಹುದು ಎನಿಥಿಂಗ್ ಇಸ್ ಓಕೆ ಫೈನ್ ಓಕೆ ಬನ್ನಿ ನಮ್ಮ ಮುಂದಿನ ವಾಕ್ಯದೆಡೆಗೆ ಹೋಗೋಣ ಈ ರೀತಿಯಲ್ಲಿದೆ ಟು ಬೆಂಗಾಲ್ ಬಿಜೆಪಿ ಎಂ ಪಿ ರಿಸೈನ್ ಆಸ್ ಎಂ ಟು ಎರಡು ಬೆಂಗಾಲ್ ಅಂತ ಹೇಳಿದ್ದಾರೆ ಕನ್ನಡದಲ್ಲಿ ನಾವು ಬಂಗಾಳ ಅಂತ ಹೇಳ್ತೀವಿ ಅಲ್ವಾ ಬಿಜೆಪಿ ಹೀಗೆ ತಗೊಳ್ತೀವಿ ಎಂ ಪಿಸ್ ಅಂತ ಹೇಳಿದ್ದಾರೆ ಎಂ ಪಿ ಅಂದ್ರೆ ಸಂಸದ ಅಂತ ಅರ್ಥ ರಿಸೈನ್ ರಾಜೀನಾಮೆ ಆಸ್ ಎಂ ಎಲ್ ಎಸ್ ಅಂತ ಕೊಟ್ಟಿದ್ದಾರೆ ಎಂ ಎಲ್ ಎ ಅಂತ ಅಂದ್ರೆ ಶಾಸಕ ಅಂತ ತಗೊಳ್ಬಹುದು ಓಕೆ ಫೈನ್ ಸೊ ಇಲ್ಲಿಗೆ ಒಕ್ಯಾಬಲರಿ ಕಂಪ್ಲೀಟ್ ಆಗಿದೆ ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಕ್ರಿಯೆ ನಡೀತಾ ಇದೆ ಆ ಕ್ರಿಯೆ ಏನು ಅಂತ ಅಂದ್ರೆ ರಾಜೀನಾಮೆ ಕೊಡ್ತಾ ಇರೋದು ಯಾವ ಒಂದು ಪ್ರದೇಶಕ್ಕೆ ಸಂಬಂಧಿಸಿದವರು ಇವರು ಬಂಗಾಳಕ್ಕೆ ಇಲ್ಲಿ ಇಬ್ಬರು ಬಿಜೆಪಿಯ ಸಂಸದರು ಶಾಸಕರ ಸ್ಥಾನಕ್ಕೆ ರಾಜೀನಾಮೆನ ಕೊಡ್ತಾ ಇದ್ದಾರೆ ಹೀಗೆ ಒಂದು ವಾಕ್ಯದಲ್ಲಿ ಹೇಳಲಾಗ್ತಿದೆ ಬರೆಯೋಣ ಬಿ ಜೆ ಪಿ ಸಂಸದರು ಅಂತ ನಾನು ಡೈರೆಕ್ಟ್ ಆಗಿ ಬರದ್ರೆ ತಪ್ಪಾಗುತ್ತೆ ಇವರು ಇವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಬಂಗಾಳ ಇದಕ್ಕೆ ಸಂಬಂಧಿಸಿದ್ದಾರೆ ಎಷ್ಟ್ ಜನ ಇರೋದು ಇಬ್ಬರು ಹೀಗೆ ಮೊದಲನೇದಾಗಿ ಬರಿಬೇಕು ಇಬ್ಬರು ಬಂಗಾಳ ಬಿ ಜೆ ಪಿ ಸಂಸದರು ಏನ್ ಮಾಡಿದ್ದಾರಂತೆ ಶಾಸಕರ ಸ್ಥಾನ ರಾಜೀನಾಮೆ ನೀಡಿದ್ದಾರೆ ಸ್ಟಾಪ್ ಕ್ಲಿಯರ ಹೀಗೆ ಮೇಲೆ ಒಂದು ಯುನಿಟ್ ಟು ರೈಟ್ ಯಾವುದೇ ಮಿಸ್ಟೇಕ್ ಇಲ್ದೆ ಕೊಟ್ಟಿರುವಂತಹ ಪದಗಳನ್ನು ಬಳಸಿ ಹೀಗೆ ಬರೀಬಹುದು ಕೊನೆಯ ವಾಕ್ಯ ಡ್ರಾಪ್ ಜಿ ಎಸ್ ಟಿ ಫಾರ್ ಕಿ ಮೆಡಿಕಲ್ ಐಟಮ್ಸ್ ಡ್ರಾಪ್ ಅಂದ್ರೆ ಬಿಡಿ ಜಿ ಎಸ್ ಟಿ ಹೀಗೆ ತಗೊಳ್ತೀವಿ ಫಾರ್ ಕಿ ಮೆಡಿಕಲ್ ಐಟಮ್ಸ್ ಅಂತ ಹೇಳಿದ್ದಾರೆ ಕೀ ಅಂದ್ರೆ ಹಿಂದಿನ ಒಂದು ವಿಡಿಯೋಲ್ಲೂ ಕೂಡ ನಾನು ಇದ್ರ ಬಗ್ಗೆ ಹೇಳಿದ್ದೆ ಇಂಪಾರ್ಟೆಂಟ್ ಅನ್ನೋದನ್ನ ಈಗ ಕೀ ಅಂತ ಬಳಸ್ತಾರೆ ಪ್ರಮುಖ ಅಂತ ತಗೊಳ್ಬಹುದು ಮೆಡಿಕಲ್ ವೈದ್ಯಕೀಯ ಅಂತ ತಗೊಳ್ತೀವಿ ಐಟಮ್ ವಸ್ತು ಐಟಮ್ಸ್ ವಸ್ತುಗಳು ಅಂತ ತಗೊಂಡ್ರೆ ಅಗೇನ್ ತಪ್ಪಾಗುತ್ತೆ ಫಾರ್ ಇದೆ ಅಲ್ವಾ ಅದನ್ನ ತಗೊಳ್ಬೇಕು ನಾನು ಅದನ್ನ ವಸ್ತುಗಳಿಗೆ ಹೀಗೆ ತಗೊಳ್ಬಹುದು ಕ್ಲಿಯರ ಸೊ ಇಲ್ಲಿಗೆ ಒಕಾಬಿಲರಿ ಕಂಪ್ಲೀಟ್ ಆಗಿದೆ ಏನ್ ಹೇಳ್ತಾ ಇದ್ದಾರೆ ವೈದ್ಯಕೀಯ ವಸ್ತುಗಳೇನಿದೆ ಅದ್ರ ಮೇಲೆ ಜಿ ಎಸ್ ಟಿನ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಬರೆಯೋಣ ಎಲ್ಲಾ ವೈದ್ಯಕೀಯ ವಸ್ತುಗಳ ಮೇಲಲ್ಲ ಪ್ರಮುಖ ವೈದ್ಯಕೀಯ ವಸ್ತುಗಳ ಮೇಲೆ ಅದನ್ನ ನಾನಿಲ್ಲಿ ಬರಿತಾ ಇದ್ದೀನಿ ಪ್ರಮುಖ ವೈದ್ಯಕೀಯ ವಸ್ತುಗಳಿಗೆ ಏನ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಜಿ ಎಸ್ ಟಿ ಜಿ ಎಸ್ ಟಿ ಜಿ ಎಸ್ ಟಿ ಯನ್ನು ಏನ್ ಮಾಡ್ಬೇಕಂತೆ ಬಿಡಿ ಅಂದ್ರೆ ಜಿ ಎಸ್ ಟಿ ಹಾಕಬೇಡಿ ಅಂತ ಇದರ ಅರ್ಥ ಕ್ಲಿಯರಾ ಓಕೆ ಸೊ ಇದಾಗಿತ್ತು ದ ಹಿಂದೂ ನ್ಯೂಸ್ ಪೇಪರ್ ನ ಕೆಲವು ಹೆಡ್ಲೈನ್ಸ್ ಹಾಗೂ ಅದರ ಟ್ರಾನ್ಸ್ಲೇಷನ್ ಐ ಹೋಪ್ ಇದು ನಿಮ್ಮ ಪರೀಕ್ಷೆಗೆ ನಿಮ್ಗೆ ಬಹಳ ಉಪಯೋಗ ಆಗತ್ತೆ ಅಂತ ಭಾವಿಸಿದೀನಿ ಇವತ್ತಿನ ಕ್ಲಾಸ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಓಕೆ ಇವೇನಾದ್ರೂ ಈ ಕೋರ್ಸಿಗೆ ಜಾಯಿನ್ ಆಗಬೇಕು ಅಂತ ಇದ್ದಲ್ಲಿ ಇವತ್ತೇ ರಿಜಿಸ್ಟರ್ ಮಾಡ್ಕೊಳ್ಳಿ ಮರಿಬೇಡಿ ಲಿಮಿಟೆಡ್ ಸೀಟ್ಸ್ ಆರ್ ದೇರ್ ಥ್ಯಾಂಕ್ ಯು ಹ್ಯಾಪಿ ಲರ್ನಿಂಗ್